कांग्रेस शासकी सौम्य रेड्डी कार सीज मागित चुनाव के संबंध पट्टे सीरे कारण के सीजन संबंधित चुनाव आयोग के बीजेपी मनवियन सलीके कांग्रेस शासकी सौम्य रेड्डी विरुद्ध प्रजाप्रतिनिधि कायदे अडियल्लि प्रकरण दाखलिसिकोळ्ळबेकु अंत बीजेपी मनवियन सलीके चुनाव आयोग के कांग्रेस शासकी सौम्य रेड्डी कारे ಸೀಜ್ ಮಾಡಲಾಗಿತ್ತು. ತಪಾಸಣೆ ವೇಳೆಯಲ್ಲಿ ಆ ಕಾರಿನಲ್ಲಿ ಸೀರೆಗಳು ಪತ್ತೆಯಾಗಿತ್ತು. ಬಂಡಲ್ ಬಂಡಲ್ ಸೀರೆಯನ್ನ ಯಾತಕ್ಕಾಗಿ ಇರಿಸಲಾಗಿತ್ತು ಅನ್ನುವಂತ ಹಿನ್ನೆಲೆಯಲ್ಲಿ ಸೌಮ್ಯ ರೆಡ್ಡಿ ಅವರ ಕಾರನ್ನ ಸೀಜ್ ಮಾಡಿದ್ರು. ಆದರೆ ಆ ಕಾರನ್ನ ಸೀಜ್ ಮಾಡಿದಂತಹ ಸಂದರ್ಭದಲ್ಲಿ ಸೌಮ್ಯ ರೆಡ್ಡಿ ಅವರು ಆ ಕಾರಿನಲ್ಲಿ ಇರಲಿಲ್ಲ ಅನ್ನೋದಷ್ಟು ಕನ್ಫರ್ಮ್ ಆಗಿತ್ತು. ಅದಾದ ನಂತರದಲ್ಲಿ ಇದೀಗ ಬಿಜೆಪಿ ಚುನಾವಣಾ ಆಯೋಗದ ಮೊರೆ ಹೋಗಿದೆ. ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಸೌಮ್ಯ ರೆಡ್ಡಿ ಅವರ ವಿರುದ್ಧ ದೂರನ್ನ ದಾಖಲು ಮಾಡಿಕೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ದೂರನ್ನ ಕೂಡ ಇದೀಗಾಗಲೇ ಸಲ್ಲಿಕೆ ಮಾಡಿದೆ ಚುನಾವಣಾ ಆಯೋಗಕ್ಕೆ. ಬಿಜೆಪಿ ಈ ಸಂಬಂಧಿತವಾಗಿ ಮನವಿಯನ್ನ ಸಲ್ಲಿಕೆ ಮಾಡಿದೆ. ಕಾಂಗ್ರೆಸ್ ಶಾಸಕಿ ಸೌಮ್ಯ ರೆಡ್ಡಿ ಅವರು ಮತದಾರರಿಗೆ ಆಮಿಷ ಒಡ್ಡೋ ಸಲುವಾಗಿ ಈ ರೀತಿಯಾಗಿ ಈ ಸೀರೆ ಮತ್ತೊಂದು ಎಲ್ಲವನ್ನೂ ಕೂಡ ಕಾರಿನಲ್ಲಿ ಇರಿಸಿದ್ರು ಅನ್ನುವಂತಹ ಗಂಭೀರ ಆರೋಪ ಬಿಜೆಪಿಯದ್ದು. ಆ ಕಾರಣಕ್ಕಾಗಿ ಇದರ ಸಂಬಂಧಿತವಾಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಸಲ್ಲಿಸಿದೆ. ಚುನಾವಣಾ ಆಯೋಗ ಈ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಸೌಮ್ಯ ರೆಡ್ಡಿ ಅವರ ವಿರುದ್ಧ ದೂರನ್ನ ದಾಖಲು ಮಾಡಿಕೊಳ್ಳಬೇಕು ಅನ್ನುವಂತಹ ಮನವಿಯನ್ನ ಬಿಜೆಪಿ ಸಲ್ಲಿಕೆ ಮಾಡುವಂತದ್ದು. ಬಹಳಷ್ಟು ಕಡೆಗಳಲ್ಲಿ ತಪಾಸಣೆ ನಡೆಸುವ ಸಲುವಾಗಿ ಈಗ ಪೊಲೀಸರು ಚೆಕ್ ಪೋಸ್ಟ್ಗಳನ್ನ ಮಾಡಿಕೊಂಡಿದ್ದಾರೆ, ಅಲ್ಲಲ್ಲಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವು ಶಾಸಕರಿಗೆ ಸಂಬಂಧಪಟ್ಟಂತಹ ವಾಹನಗಳಲ್ಲಿ ಮತ್ತು ಈಗ ಚುನಾವಣೆಗೆ ಕಂಟೆಸ್ಟ್ ಮಾಡಲಿರುವಂತಹ ಅಭ್ಯರ್ಥಿಗಳ ಒಂದು ವಾಹನಗಳಲ್ಲಿ ಅಥವಾ ಅವರ ಹೆಸರುಗಳಲ್ಲಿ ಒಂದಷ್ಟು ವಸ್ತುಗಳನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಇದಕ್ಕೆ ಯಾವುದೇ ದಾಖಲಾತಿಗಳೇ ಇರಲಿಲ್ಲ ಅನ್ನುವಂತಹ ಸಂಬಂಧ ಸೀಜನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಶಾಸಕಿ ಜಯನಗರದ ಶಾಸಕಿ ಸೌಮ್ಯ ರೆಡ್ಡಿ ಅವರ ಕಾರನ್ನು ಕೂಡ ನಿನ್ನೆ ತಪಾಸಣೆ ಮಾಡಿದಾಗ ಆ ಕಾರಿನಲ್ಲಿ ಬಹಳಷ್ಟು ಸೀರೆಗಳು ಇದ್ವು. ಇದು ಮತದಾರರಿಗೆ ಹಂಚಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸೀರೆಗಳ ಇದರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕಾಗಿದೆ. ಆದರೆ ಅದಕ್ಕೂ ಮುಂಚಿತವಾಗಿ ಇದೀಗ ಬಿಜೆಪಿ ಒಂದು ಮನವಿಯನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದೆ.